ಎಮ್ ಟಿ ಬಿ ನಾಗರಾಜ್ಗೆ ಟಿಕೆಟ್ ಕೊಟ್ಟರು ಕೂಡ ನಿರಾಸೆ ಎಸ್ ಏನಪ್ಪ ಇದು ಎಲ್ಲರೂ ಟಿಕೆಟ್ ಕೊಟ್ಟರೆ ಸಾಕು ಸಂಭ್ರಮ ಮಾಡ್ತಾರೆ ಅನ್ಕೊತಾರೆ ಆದರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಲಿ ಎಮ್ ಎಲ್ ಸಿ ಸಚಿವರು ಆಗಿರ್ತಕ್ಕಂಥ ಎಮ್ ಟಿ ಬಿ ನಾಗರಾಜ್ಗೆ ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಮಾಡಿದೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಆದರೆ ಎಮ್ ಟಿ ಬಿ ನಾಗರಾಜ್ ನಾನು ಎಮ್ ಎಲ್ ಸಿ ಆಗಿದ್ದೀನಿ ಎಪ್ಪತ್ತೆರಡು ವರ್ಷ ವಯಸ್ಸಾಗೋಯ್ತು ನನ್ನ ಮಗನ ಟಿಕೆಟ್ ಕೊಡಿ ಅಂತ ಕೇಳಿದರು ಲಾ ಕೊನೆ ಕ್ಷಣದವ್ರಿಗೆ ಲಾಭ ಮಾಡಿದ್ರು ಅವರು ಇಡ್ರಪ್ಪ ಅವ್ರನ್ನ ಆದರು ಎಲ್ಲರನ್ನೂ ಸಿ ಮೀಟ್ ಆದರು ಮೀಟಾಕಿ ಟ್ರೈ ಮಾಡಿದ್ರು ಎಲ್ಲರೂ ಕೂಡ ಮೀಟ್ ಆದ್ರು ನನಗೆ ಟಿಕೆಟ್ ಬೇಡ ನನ್ನ ಮಗನಿಗೆ ಕೊಡಿ ಮಗನ ಕೊಡಿ ಅಂತ ಬಟ್ ಹೈಕಮಾಂಡ್ ಕೊನೆಗೂ ಅವರ ಮಾತಿಗೆ ಮನೆ ಹಾಕಿಲ್ಲ ಎಂಟಿ ಬಿ ನಾಗರಾಜ್ಗೆ ಟಿಕೆಟ್ ಕೊಟ್ಟಿದೆ ಅವ್ರಿಗೆ ಇಂಟರ್ನಲ್ ಸರ್ವೆ ಎರಡ್ ಮೂರ್ ಸಲ ಸರ್ವೆ ರಿಪೋರ್ಟ್ ಮಾಡ್ಸಿದ್ರಂತೆ ಮಗನ್ ಟಿಕೆಟ್ ಕೊಟ್ರೆ ಅಷ್ಟಾಗಿ ಫೇವರ್ ಆಗಿಲ್ಲ ಬಿಜೆಪಿ ಫೇವರ್ ಆಗಿ ಎಂಟಿಬಿ ಬಿ ನಾಗರಾಜ್ ಕೊಟ್ರೆ ಮಾತ್ರ ಫೇವರ್ ಆಗಬಹುದು ಲೆಕ್ಕಾಚಾರದಲ್ಲಿ ಹಾಗೆ ಶರತ್ ಶರತ್ ಚುನಾವಣೆಗೆ ಬಂದಾಗ್ಲೇ ಗೆದ್ದವ್ರಲ್ಲ ಸೋತು ಗೆದ್ದವರು ಸ್ವಾಭಿಮಾನದ ಮೇಲೆ ಚುನಾವಣೆ ಮಾಡ್ಕೊಂಡು ಹೊಸಕೋಟೆಲ್ಲ ಅವ್ರದೇ ಅವಳಿ ಇಟ್ಕೊಂಡು ಹೋಗ್ತಾವ್ರೆ ಎರಡನೇ ವಿಚಾರ ಏನು ಅಂತಂದ್ರೆ ಇತ್ತು ಶರದ್ ಬಚ್ಚೇಗೌಡರು ಮಾತಿನ ಶೈಲಿ ಬದಲಾಗ್ಬೇಕು ಅಂತಿತ್ತು ನಾನೇ ಇದೇ ವೇದಿಕೆಯಲ್ಲಿ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಿದೀನಿ ಶರದ್ ಬಚ್ಚೇಗೌಡರು ನಂತರ ದಿನಗಳ ಶೈಲಿನ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ದೊಡ್ಡ ಅವರ ಪತ್ನಿ ಪ್ರತಿಭಾ ಅವರು ಕಾಲಕ್ಕೆ ಚಕ್ರ ಕಟ್ಕೊಂಡು ಅವ್ರು ಹೌದು ಪತಿ ದೇವ್ರಿಗೆ ಗೆಲ್ಸ್ಕೊಳ್ಳೇಬೇಕು ಅಂತ ಅವ್ರು ಓಡಾಡ್ತಾವ್ರೆ ಶರತ್ ಬಚ್ಚೇಗೌಡ್ರು ಮತ್ತೆ ಪ್ರತಿಭಾ ಅವ್ರ ಇಬ್ರು ಕೂಡ ಅವ್ರ ಅತ್ಯಮಾವ ಆಶೀರ್ವಾದ ಬೇರೆ ತಗೊಂಡಿರುತ್ತೆ ಫೋಟೋ ನೋಡಿದ ಮೀಡಿಯಲ್ಲಿ ಹಂಗೆ ಬಚ್ಚೇಗೌಡರು ಬಿಜೆಪಿ ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆದರೂ ಪುತ್ರನ ಪರವಾಗಿ ಬಹಿರಂಗ ಪ್ರಚಾರ ಮಾಡ್ಲಿಲ್ಲ ಅಂದ್ರೆ ಫೋನ್ ಪ್ರಚಾರ ಮಾಡ್ತಾರೆ ಮಾಡ್ತಾರೆ ಏಳನೇದು ಶರತ್ ಬಚ್ಚೇಗೌಡ ಯಾರ್ದೋ ನಿರಳಲ್ಲಿ ರಾಜಕೀಯ ಮಾಡ್ಬೇಕು ಅನ್ನೋ ದರ್ದೇನ್ ಇಟ್ಕೊಂಡಿಲ್ಲ ಈಗ ಆತರ ಅವರು ಹೆಂಗೆ ಅವ್ರ ಮೇಲೆ ಆರೋಪ ಬಂದಾಗ ನಿಮ್ ತಂದೆ ಬಿಜೆಪಿ ಕಾಂಗ್ರೆಸ್ ಹೆಂಗೆ ಅಂದಾಗ ಅವ್ರ ಮನೆನೇ ಬಿಡ್ತಾರೆ ಹ್ಮ್ ಶರದ್ ಅವ್ರ ತಂದೆಯ ಮನೆಯನ್ನ ಬಿಟ್ಟು ನಾ ಅವ್ರ ತಂದೆ ರಾಜಕಾರಣ ಬೇರೆ ನಮ್ ರಾಜಕಾರಣ ಬೇರೆ ಅನ್ಬಿಟ್ಟು ಬೇರೆ ಬಂದ್ ರಾಜಕಾರಣ ಮಾಡ್ತಾರೆ ಆದ್ರೆ ಮನುಷ್ಯ ಆತರ ನಿರ್ಧಾರ ತಗತಾರೆ ಒಂದ್ ಸ್ವಲ್ಪ ಯಾಕ ಸಣ್ಣ ಪುಟ್ಟ ಸಿಡಕು ಯಾಕಂದ್ರೆ ಅವರು ಸ್ವಲ್ಪ ಹೊರಗಡೆ ದೇಶ ಓದ್ ಬಂದರು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಅನ್ನೋ ಒಂದ್ ಆಸೆ ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿ ಇರ್ಬೇಕ್ರಿ ಸಣ್ಣ ಪುಟ್ಟದಕ್ಕೆಲ್ಲ ಭ್ರಷ್ಟಾಚಾರ ಲಂಚ ಇದ್ ಇದ್ರ ಬಗ್ಗೆ ಬಚ್ಚೇಗೌಡದೇನು ಅಂದ್ರೆ ಎಂಟಿ ಬಿ ನಾಗರಾಜ್ ಮನೆ ದುಡ್ಡ್ನ ಜನಗಳ ಗಂಚ್ ರಾಜಕಾರಣ ಮಾಡ್ತಾವ್ರೆ ಶರದ್ ಬಚ್ಚೇಗೌಡರು ಆದರೆ ಜನಗಳ ಜೊತೆ ನಿರಂತರವಾಗಿರೋರು ಯಾರೋ ಒಂದ್ ಕಂಪೇರ್ ಮಾಡ್ಕೊಂಡ್ರೆ ಶರದ್ ಬಚ್ಚೇಗೌಡ ಇರ್ತಾರ ಆದ್ರೆ ಮನೆ ದುಡ್ಡ ಸ್ವಂತ ದುಡ್ಡ ತಗೊ ರಾಜಕಾರಣ ಮಾಡೋದಾರು ಎಂಟಿ ಬಿ ನಾಗರಾಜ್ ಆದ್ರೆ ಜನ ಎರಡನ್ನ ನೋಡ್ತಾರೆ ಯಾರು ಯಾರಪ್ಪ ಮನೆ ದುಡ್ಡು ಹಾಕ್ಬೇಡಿ ಸರ್ ನಮ್ಮ ತೆರಿಗೆ ದುಡ್ಡನ್ನ ಕೊಟ್ಟು ಕೆಲಸ ಮಾಡಿ ನಿಯತ್ ಆಗಿ ಅಂತ ಕೇಳ್ತಾರ ಎಂಟಿಬಿ ಅನ್ನು ದುಡ್ಡು ಮಾಡೋರೆ ಲೂಟಿ ಮಾಡೋರೇ ಅಂತ ಹೇಳ್ತಾ ಇಲ್ಲ ಸರ್ಕಾರಿ ಇದರಲ್ಲಿ ಲೂಟಿ ಮಾಡವರೆ ಅಂತ ಏನ್ ಹೇಳ್ತಾ ಇಲ್ಲ ಆದ್ರೆ ಕಂಪಾರಿಸನ್ ಬಂದಾಗ ಎಂ ಟಿ ಬಿ ನಾಗರಾಜ್ ಗೆ ಆರೋಗ್ಯ ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡಕ್ ಹೋಗ್ತಾ ಇಲ್ಲ ಇಲ್ಲ ಕೂಡ ಇಲ್ಲ ಈಗ ಮಗನ್ ಕೇಳಿದ್ರು ನೋಡ್ಬೇಕೀಗ ಇನ್ನೂ ತಯಾರಿ ಇನ್ನೂ ಟ್ರೈ ಮಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಮಗನ್ ಕೊಡ್ಸಿ ಮಗನ್ಗೆ ಏನಾದ್ರು ಚೇಂಜಸ್ ಮಾಡಬಹುದಾ ಅಂತ ಯಾಕಂದ್ರೆ ಅವ್ರು ದೊಡ್ಡ ಮಾಡಿ ಕಳೆದ ಆರ್ ತಿಂಗಳಿಂದ ಮಗನ್ಗೆ ಟಿಕೆಟ್ ಕೊಡುತ್ತೆ ಅಂತ ಮಗನೇ ಪ್ರಚಾರಕ್ಕೆ ಬಿಟ್ಟಿದ್ರು ಇರ್ಲಿ ಮಗ ಪ್ರಚಾರ ಮಾಡ್ಲಿ ಇವ್ರು ಸ್ವಲ್ಪ ಪ್ರಚಾರಕ್ಕೆ ಹೋಗೋದು ಕಮ್ಮಿ ಮಾಡಿದ್ರು ಮಗನೇ ಪ್ರಚಾರ ಮಾಡ್ಲಿ ಮಗನೇ ಕ್ಷೇತ್ರದಲ್ಲಿ ಒಂದು ಹಿಡಿತವನ್ನ ಸಾಧಿಸ್ಲಿ ಅಂತ ಇವ್ರ ಏನ್ ಮಾಡ್ಬೇಕಾಗಿತ್ತು ಈಗ ಟಿಕೆಟ್ ಅನೌನ್ಸ್ ಎರಡು ದಿನ ಮೊದಲೇ ರಾಜೀನಾಮೆ ಕೊಡಲ್ಲ ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಂತ ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟಿದ್ರೆ ಆಗಿರೋದಪ್ಪ ಅದೊಂದು ಅಪ್ಪ ಯಾರು ಐಡಿಯಾ ಕೊಟ್ಟಿಲ್ಲ ಬೇರೆ ಯಾರು ಇಲ್ಲ ಅವ್ರಿಗೆ ಈಗ ವಸ್ಕೋಟೆಲ್ಲಿ ಬಿಜೆಪಿಗೆ ಒಂದು ಎಂಟಿಬಿ ಅಥವಾ ನಿತಿಶ್ ಪುರುಷ ಅಥವಾ ಇಬ್ರೇ ಅಂದ ಅಪ್ಪ ಮಗ ಇಬ್ರೇ ಆಲ್ಟರ್ನೇಟಿವ್ ಇಲ್ವೇ ಇಲ್ಲ ಕೊಡ್ತಿದ್ರು ಘೋಷಣೆ ಮಾಡಬೇಕಾಗಿತ್ತು ಇವರು ಅವರು ಸಿ ಇದೆಯಲ್ಲ ಇನ್ನೊಂದು 3 ವರ್ಷ ಸೋ ಇದಕ್ಕೂ ಸಂಬಂಧ ಇಲ್ಲ ಅದು ಅನುಭವಿಸ್ ಪರಿತ್ತಲ್ಲ ಅವರು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ನಿವೃತ್ತಿ ಯಾವ ಕಾಂಟೆಸ್ಟ್ ಅಲ್ಲ ಅಂತ ಬಿಜೆಪಿ ಅವರು ಬುಧವಾರ ಅಲ್ಲ ಇವರು ಘೋಷಣೆ ಮಾಡಿದ್ರಾಗಿರೋದು ಹ ಹಳೋ ನಿಮಗೆ ಅರ್ಥ ಆಯಿತಾ ಆಗಿತ್ತು ನನ್ನ ಮಗನ್ಗೆ ರಾಜಕೀಯ ಬಹುಶಃ ಚೆನ್ನಾಗಿ ಬೇರೆ ಯಾರ್ಯಾರು ಕೊಟ್ಬಿಡ್ತಾರೆ ಅಂದ್ರೆ ಬೇರೆ ಯಾರು ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ನೆಕ್ಸ್ಟ್ ಬರ್ ಯಾರು ಇಲ್ಲ ಅಲ್ಲಿ ನೆಕ್ಸ್ಟ್ ನೀವು ಹೋಯ್ತೀರಾ ನೋಡೋಣ ಟೈಮ್ ಇದೆ ಇನ್ನು ಮಾತಾಡೋದು ಹಂಗೆ ಅಲ್ಲಿ ಅಡವಟ್ ಮಾಡ್ಕೊಂಡವ್ರೆ ಈ ಶರತ್ ಬಚ್ಚೇಗೌಡ ಈಗಾಗಲೇ ಚುನಾವಣೆಯನ್ನ ಗೆದ್ದವರು ಸೋತು ಗೆದ್ದವರು ಈಗ ಚುನಾವಣೆ ಸಾಕು ಅಂತಾರವ್ರು ಎಂ ಟಿ ಬಿ ನಾಗರಾಜು ಈಗ ಅಣಾಣಿ ಏನಾಗತ್ತೆ ನೋಡ್ ನೋಡೋಣ ಎಸ್ ನಿಮ್ ಪ್ರಕಾರ ವೀಕ್ಷಕರೇ ಏನ್ ಕತೆ ಹೊಸಕೋಟೆ ಯಾರಾಗ್ತಾರೆ ಎಂ ಎಲ್ ಎ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ